ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಅತಿ ವೇಗವಾಗಿ ಹರಡುತ್ತಿರುವ ಮದ್ರಾಸ್ ಕಣ್ಣಿನ ಸಮಸ್ಯೆಗೆ ಮನೆಯಲ್ಲಿ ಏನೆಲ್ಲ ಮದ್ದಿದೆ ಅಂತ ನೋಡೋಣ ಬನ್ನಿರಿ ಐದು ತುಳಸಿ ಎಲೆಗಳನ್ನು ಬಿಸಿ ನೀರಿನಲ್ಲಿ ನೆನೆಸಿ ಆ ನೀರಿನಲ್ಲಿ ಪದೇ ಪದೇ ಕಣ್ಣುಗಳನ್ನು ತೊಳೆದರೆ ಮದ್ರಾಸ್ ಐ ಬೇಗ ಕಡಿಮೆಯಾಗುತ್ತದೆ ಹಾಗೂ ಕಣ್ಣುಗಳು ಕೆಂಪಾಗಿ ಉರಿಯುತ್ತಿದ್ದರೆ ಅಲೋವೆರಾ ಜೆಲ್ಲನ್ನು ರೆಪ್ಪೆಗಳ ಮೇಲೆ ಲೇಪಿಸಿ ಹದಿನೈದು ನಿಮಿಷದ ನಂತರ ನೀರಿನಿಂದ ತೊಳೆದರೆ ಪ್ರಯೋಜನವಿದೆ ಹಾಗೆ ಧನಿಯಾ ಬೀಜವನ್ನು ರಾತ್ರಿ ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಆ ನೀರನ್ನು ಸೇವಿಸಿದರೆ ಬಿತ್ತ ಹೆಚ್ಚಾಗಿ ಮದ್ರಾಸ್ ಐ ಆಗಿದ್ದರೆ ಬೇಗ ಕಡಿಮೆಯಾಗುತ್ತದೆ ಹಾಗೆ ಎರಡು ಚಮಚ ಅರಿಶಿನವನ್ನು ಒಂದು ಕಪ್ ಬಿಸಿ ನೀರಿಗೆ ಹಾಕಿ ಹತ್ತಿಯನ್ನು ಆ ನೀರಿನಲ್ಲಿ ಅದ್ದಿ ಕಣ್ಣುಗಳ ಮೇಲಿಟ್ಟರೆ ಕಣ್ಣಿನ ಸೋಂಕು ಕಡಿಮೆಯಾಗುತ್ತದೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸಿಗೆ ಜೇನುತುಪ್ಪ ಸೇರಿಸಿ ದಿನಕ್ಕೆ ಎರಡು ಬಾರಿ ಸೇವಿಸಿದರೆ ಕಣ್ಣಿನ ಸೋಂಕು ಶಮನವಾಗುತ್ತದೆ ತನ್ನೀರಿನಲ್ಲಿ ನೆನೆಸಿದ ಸೌತೆಕಾಯಿ ತುಂಡನ್ನು ಕಣ್ಣಿನ ಮೇಲಿಟ್ಟರೆ ಉರಿ ನೋವು ಕಡಿಮೆಯಾಗುತ್ತದೆ ಪಾಲಕ್ ಮತ್ತು ಕ್ಯಾರೆಟ್ ಹಾಕಿ ಮಾಡಿದ ಜ್ಯೂಸನ್ನು ಪ್ರತಿದಿನ ಸೇವಿಸಿದರೆ ಕಣ್ಣಿನ ಆರೋಗ್ಯ ಹೆಚ್ಚಾಗುತ್ತದೆ ಬಿಸಿ ನೀರಿಗೆ ಸಮ ಪ್ರಮಾಣದ ಅರಿಶಿನ ಪುಡಿ ಮತ್ತು ಬೇವಿನ ಪುಡಿ ಸೇರಿಸಿ ಊಟದ ನಂತರ ಕುಡಿದರೆ ಎಲ್ಲ ತರಹದ ಕಣ್ಣಿನ ಸೋಂಕು ಶಮನವಾಗುತ್ತದೆ ಪದೇ ಪದೇ ಕಣ್ಣಿನ ಸುತ್ತಲೂ ಕೊಬ್ಬರಿಯನ್ನೇ ಹಚ್ಚುತ್ತಿದ್ದರೆ ಅದರಿಂದ ಕೂಡ ಈ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಬೋದು ಕಣ್ಣಿನ ಸಮಸ್ಯೆಯನ್ನು ದೂರ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್